ಕೋಲಾರ ತಾಲೂಕಿನ ತಹಸೀಲ್ದಾರ್ ಹಾಗೂ ಮಾಜಿ ಶಾಸಕರಿಗೆ ಈಗ ಆತಂಕ ಶುರುವಾಗಿದೆ. ಈ ಇಬ್ಬರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ತಪ್ಪೊಂದು ಸಂಕಷ್ಟ ತಂದೊಡ್ಡಿದೆ. ಯಾರು, ಏನಾಯಿತು? ಹಾಗಾದರೆ ಈ ಸುದ್ದಿ ನೋಡಿ. ಎರಡು ಸಾವಿರದ 2015 ಮೇ ತಿಂಗಳಿನಿಂದ 2018 ಸೆಪ್ಟೆಂಬರ್ವರೆಗೆ ಕೋಲಾರ ತಾಲೂಕಾ ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿ ವಿಜಯಣ್ಣ ಕೆಲಸ ಮಾಡಿದ್ರು. ಈ ಅವಧಿಯಲ್ಲಿನ ಅಕ್ರಮಗಳ ಕುರಿತು ತನಿಖೆಗಾಗಿ ಕೋಲಾರ ಜಿಲ್ಲಾಡಳಿತ ತಂಡವೊಂದನ್ನು ರಚಿಸಿದೆ. ವಿಜಯಣ್ಣ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಿಕ್ಕ ಸಿಕ್ಕವರಿಗೆ ಕಡಲೆಪುರಿ ಹಂಚಿದಂತೆ ಸರ್ಕಾರಿ ಜಮೀನನ್ನು ಹಂಚಿದ್ರು. ಸರ್ಕಾರಿ ಗೋಮಾಳ, ದರಖಾಸ್ತು, ಅಕ್ರಮ ಸಕ್ರಮ, ಸಾಗುವಳಿ ಚೀಟಿ ಮುಖಾಂತರ ಭೂಮಿ ಮಂಜೂರು ಮಾಡಿದ್ದಾರೆ ಎಂಬ ಆರೋಪವಿದೆ. ಈ ಹಿಂದೆ ಶಾಸಕರಾಗಿದ್ದ ವರ್ತೂರ್ ಪ್ರಕಾಶ್ ಪ್ರಭಾವಕ್ಕೊಳಗಾಗಿ ವಿಜಯಣ್ಣ ಸರ್ಕಾರಿ ಭೂಮಿ ಮಂಜೂರು ಮಾಡಿದ್ದಾರೆಂದು ಹಾಲಿ ಶಾಸಕ ಕೆ ಶ್ರೀನಿವಾಸ್ ಗೌಡ ಆರೋಪಿಸಿದ್ರು. ಕಂದಾಯ ಸಚಿವರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಅವರು ತನಿಖೆಗೆ ಆಗ್ರಹಿಸಿದ್ದಾರೆ. ಹೀಗಾಗಿ ವಿಜಯಣ್ಣ ಅವಧಿಯಲ್ಲಾದ ಎಲ್ಲ ಭೂ ಮಂಜೂರಾತಿಗಳ ತನಿಖೆಗೆ ಕೋಲಾರ ಡಿಸಿ ಸತ್ಯಭಾಮ ಆದೇಶಿಸಿದ್ದಾರೆ. ಮೇಲೆ ಆತನಿದ್ದ ಕಾಲದಲ್ಲಿ ಅನೇಕ ಜಮೀನುಗಳನ್ನು ಕೂತಿದ್ದ ಜಾಗದಲ್ಲಿ ಹಣ ತಗೊಂಡು ಮಾಡಿದ್ದಾರೆ. ಒಬ್ಬ ಆಗಿನ ಶಾಸಕನೂ ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದರಲ್ಲೇನು, ನಾನೇನು ನೇರವಾಗಿ ಹೇಳಿ, ರಾಜಕಾರಣಕ್ಕಲ್ಲ. ಆ ಮನುಷ್ಯ ಯಾವ ಊರಲ್ಲಿ ಹೋದರೂ ಕೂಡ ಇದರ ಇದು ಈಗಲೇ ಇದು ಹೆಂಗಾಯ್ತಪ್ಪ ಅಂತಂದರೆ ಅದು ವಿಜಯಣ್ಣ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಾರೆ. ಇಂಥದ್ದು ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ಎಲ್ಲೂ ಆಗಿರಲಾರ್ದು. ಒಬ್ಬ ಏನು ತಹಸೀಲ್ದಾರ ಈ ಮಟ್ಟಕ್ಕೆ ಹೋಗಿ ಮಾಡ್ತಾರೆ ಅಂತ ಹೇಳಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಇದನ್ನ ಇದು ಮಾಡಬೇಕು, ಇದ್ರ ಮೇಲೆ ಎಲ್ಲ ಕ್ರಮ ವಹಿಸಬೇಕು. ಯಾರು ಬಡವರಿಗೆ ಕೊಡಬೇಕಾದಂಥದ್ದನ್ನು ನಾವು ಸಾಹುಕಾರರಿಗೆ ದುಡ್ಡು ತಗೊಂಡು ಮಾಡಿದಂಥ ಅಧಿಕಾರಿ ಮೇಲೆ, ಅವರು ಇನ್ನೂ ಅಧಿಕಾರಿ ಆಗಿದ್ದಾರೆ, ಎಲ್ಲೋ ಬೇರೆ ಎಲ್ಲೋ ಹೆಸರು ಹೇಳಿದ್ರು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಈ ಕ್ರಮ ಜರುಗಿಸಿದರೆ ಇಡೀ ರಾಜ್ಯಕ್ಕೆ ಪ್ರತಿಯೊಬ್ಬ ತಹಸೀಲ್ದಾರ್ಗೂ ಕೂಡ ಇದ್ರ ಗಮನ ಹರಿಸ್ತಾರೆ ಅನ್ನೋಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಕೋಲಾರ ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷತೆಯಲ್ಲಿ ಕೋಲಾರ ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಹಾಗೂ ಶಾಖೆಯ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ. ತನಿಖೆ ಮಾಡಿ ವರದಿ ನೀಡುವಂತೆ ತಂಡಕ್ಕೆ ಸೂಚಿಸಲಾಗಿದೆ. ಅದರಂತೆ ಸಿಇಒ ರವಿಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡಕ್ಕೆ ಈಗಾಗಲೇ ಕೆಲವು ಮಹತ್ವದ ದಾಖಲೆಗಳು ದೊರೆತಿವೆ. 574 ಎಕರೆ ಭೂ ಮಂಜೂರಾತಿ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಉಳ್ಳವರಿಗೆ ಮಂಜೂರು ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಈ ವೇಳೆ ಅಕ್ರಮದಲ್ಲಿ ಸಂಪಾದಿಸಿದ ಹಣದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಬಳಿ ವಿಜಯಣ್ಣ 70 ಎಕರೆ ಭೂಮಿ ಖರೀದಿಸಿದ್ದಾರೆ, ಅಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಅಂಶ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ತಹಸೀಲ್ದಾರ್ ಆಗಿದ್ದಂಥ ಶ್ರೀ ವಿಜಯಣ್ಣ ಅವರ ಅವಧಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನು, ಗೋಮಾಳ ಮತ್ತು ದರ್ಖಾಸ್ತು ಜಮೀನುಗಳನ್ನು ಮಂಜೂರಿ ಮಾಡಿರ್ತಕ್ಕಂಥದ್ದು ವಿಚಾರ ತಮಗೆಲ್ಲ ಗೊತ್ತೇ ಇದೆ. ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು ಮತ್ತು ಅವ್ಯವಹಾರಗಳನ್ನು ಪರಿಶೀಲಿಸಿ ಅದರ ಬಗ್ಗೆ ಸಂಪೂರ್ಣವಾದ ತನಿಖೆ ನಡೆಸಿ ಒಂದು ವರದಿಯನ್ನು ಕೊಡಬೇಕಂತ ಮನೆ ಜಿಲ್ಲಾಧಿಕಾರಿಗಳು ಕೋಲಾರ ಅವರು ನಿರ್ದೇಶನ ನೀಡಿದ್ದಾರೆ. ಅಕ್ರಮವಾಗಿ ಮಂಜೂರಾತಿಯನ್ನು ಪಡೆದಿರ್ತಕ್ಕಂಥ ಅವರ ವಿರುದ್ಧ ದಾಖಲೆಗಳ ಸಮೇತ ಅರ್ಜಿಯೊಂದಿಗೆ ವೈಯಕ್ತಿಕವಾಗಿ ಅಥವಾ ಖುದ್ದಾಗಿ ಇಲ್ಲವೇ ಅವರ ವಕೀಲರ ಮುಖಾಂತರ ಈಗಾಗಲೇ ನಾವು ದೂರುಗಳನ್ನು ಸಲ್ಲಿಸಲಿಕ್ಕೆ ಪತ್ರಿಕಾ ಪ್ರಕಟಣೆ ನೀಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರತಿ ವಾರದ ಮಂಗಳವಾರ ಮತ್ತು ಬುಧವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಈ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸಿ, ದಾಖಲೆಗಳನ್ನು ಸ್ವೀಕರಿಸಿ ಆ ತನಿಖೆಯನ್ನು ಮಾಡಿ ಒಂದು ಕೂಲಂಕುಷವಾದ ವರದಿಯನ್ನು ನೀಡಲಿಕ್ಕೆ ತಹಸೀಲ್ದಾರ್ ಕಚೇರಿಯಲ್ಲಿ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಈ ದಿನದಿಂದ ಈ ಬಗ್ಗೆ ಮತ್ತು ಈ ಅಕ್ರಮ ಮಂಜೂರಾತಿಯಲ್ಲಿ ನೊಂದಂಥ ವ್ಯಕ್ತಿಗಳಿರ್ಬೋದು ಅಥವಾ ಬಾಧಿತ ವ್ಯಕ್ತಿಗಳ ಇರ್ಬೋದು ಅಥವಾ ಅಕ್ರಮವಾಗಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ದೂರುಗಳು ಇರಬಹುದು, ಇಂಥ ಸನ್ನಿವೇಶದಲ್ಲಿ ಅವರು ತಮ್ಮ ದಾಖಲೆಗಳೊಂದಿಗೆ ಕಚೇರಿಯಲ್ಲಿ ಅಲ್ಲಿರ್ತಕ್ಕಂಥ
ಎಸಿ ತಹಶೀಲ್ದಾರು ಶಿರಸ್ದಾರು ಮತ್ತು ನಮ್ಮ ಸಮ್ಮುಖದಲ್ಲಿ ಸಲ್ಲಿಸ್ತಾರೆ. ಅವುಗಳನ್ನು ಪರಿಶೀಲಿಸಿ ನಾವು 3 ತಿಂಗಳ ಒಳಗಾಗಿ ಈ ವರದಿಯನ್ನು ಡಿ ಸಿವರಿಗೆ ಸಲ್ಲಿಸ್ತೀವಿ. ಇದರಲ್ಲಿ ಬಹುಮುಖ್ಯವಾಗಿ ಏನಂತಂತಂದರೆ ಈಗಾಗಲೇ ಈ ಬಗ್ಗೆ ಹಲವಾರು ಪ್ರಕರಣಗಳು ತಹಶೀಲ್ದಾರು ಕೋರ್ಟಲ್ಲಿ ಮತ್ತು ಎ ಸಿ ಅವರ ಕೋರ್ಟಲ್ಲಿದ್ದಾವೆ. ತಹಶೀಲ್ದಾರ ಮತ್ತು ಎ ಸಿ ಅವರು ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಇವುಗಳನ್ನು ಪರಿಶೀಲಿಸಿ ಏನು ಅಕ್ರಮ ಭೂ ಮಂಜೂರಾತಿಯನ್ನು ಸಹ ರದ್ದುಪಡಿಸಿದ್ದಾರೆ. ಹಿಂದೆ ಏನು ಶ್ರೀ ವಿಜಯಣ್ಣ ಅಂತ ಅವರು ಶಿರಸ್ದಾರ್ ಆಗಿದ್ದರು, ಆರ್ ಆರ್ ಟಿ ಶಿರಸ್ದಾರು. ಆ ಸನ್ನಿವೇಶದಲ್ಲಿ ಅವರು ಇನ್ಚಾರ್ಜ್ ತಹಶೀಲ್ದಾರ್ ಆಗಿದ್ದರು ಮತ್ತು ರೆಗ್ಯುಲರ್ ತಹಶೀಲ್ದಾರ್ ಆಗಿ 2015-18 ಮತ್ತು 19-ರಲ್ಲಿ 6 ತಿಂಗಳ ಕಾಲ ಅವರು ತಹಶೀಲ್ದಾರ್ ಆಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಅಕ್ರಮಗಳನ್ನು ಮಾಡಿದ್ದಾರೆ. ಈ ಭೂ ಮಂಜೂರಾತಿಯಲ್ಲಿ ಹಲವಾರು ರೀತಿಯ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಮತ್ತು ನನಗೆ ಬಂದ ಮಾಹಿತಿ ಪ್ರಕಾರ ಏನು ಬಾಗೇಪಲ್ಲಿ ಮತ್ತು ಚಿಂತಾಮಣಿ ರೋಡಲ್ಲಿ ಸುಮಾರು 70 ಎಕರೆ ಒಂದು ಜಮೀನುಗಳಿಗೆ ಕಾಂಪೌಂಡ್ ಹಾಕಿ ರೆಸಾರ್ಟ್ ಅನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಕಮಿಟಿಯ ಚೇರ್ಮನ್ ತಹಶೀಲ್ದಾರ್ ಅವರು ಯಾವ ವರದಿಯನ್ನು ಯಾವ ದಾಖಲೆಗಳನ್ನು ಯಾವ ಶಿಫಾರಸುಗಳನ್ನು ಮಾಡ್ತಾರೋ ಅದನ್ನು ಕಮಿಟಿಯಲ್ಲಿ ಅಧ್ಯಕ್ಷರು ಶಿಫಾರಸು ಮಾಡ್ತಕ್ಕಂಥದ್ದು ಬಟ್ ಆದೇಶ ಹೊರಡಿಸ್ತಕ್ಕಂಥದ್ದು ತಹಶೀಲ್ದಾರ್ ಅವರಾಗಿರ್ತಾರೆ. ಸೊ ಮನೆ ಶಾಸಕರು ಈ ಬಗ್ಗೆ ಆದೇಶ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಮೆಂಬರ್ ಸೆಕ್ರೆಟರಿ ತಹಶೀಲ್ದಾರು ರೆಕಮೆಂಡಿಂಗ್ ಅಥಾರಿಟಿ ತಹಶೀಲ್ದಾರ್ ಅವರಾಗಿರೋದ್ರಿಂದ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿ ಸಭೆಗೆ ಮಂಡಿಸಬೇಕೇ ಹೊರತು ಸೊ ನೇರ ಅಧ್ಯಕ್ಷರೇ ಈ ಬಗ್ಗೆ ಕಡತಗಳನ್ನು ಶಿಫಾರಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಸಂಪೂರ್ಣವಾಗಿ ವರದಿ ತನಿಖೆ ಮಾಡಿ ವರದಿಯ ನಂತರ ಈ ಬಗ್ಗೆ ಗೊತ್ತಾಗಿದೆ. ಸೊ ನಮಗೆ ಮಾಹಿತಿ ಬಂದಂಥ ಪ್ರಕಾರ ಸುಮಾರು 574 ಎಕರೆ ಈ ರೀತಿ ಮಾಡಿದೆ ಅಂದರೆ ನಮಗೆ ಮಾಹಿತಿ ಇದೆ. ಬಟ್ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ನಾವು ಒಂದು ಸಂಪೂರ್ಣವಾದ ಖಡಕ್ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. 100% ಬೆಲೆ ಬಳ ಸಿ ತಮಗೆಲ್ಲ ಗೊತ್ತಿರೋ ಹಾಗೆ ನರಸಾಪುರ ಇಂಡಸ್ಟ್ರಿಯಲ್ಲೇ ಇರ್ಬೋದು, ವೇಮಗಲ್ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ಕಸಬಾ ಹುಬ್ಳಿಯಲ್ಲಿ ಪ್ರಾಂಪ್ಟ್ ಏರಿಯಾಗಳಲ್ಲಿ ಸೊ ಡೆವಲಪಿಂಗ್ ಏರಿಯಾಸಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ತನಿಖೆ ಮಾಡಿದ ನಂತರ ನಮಗೆ ಸಂಪೂರ್ಣ ಮಾಹಿತಿ ಬರುತ್ತೆ. ಜಿಲ್ಲಾಧಿಕಾರಿಗಳು 3 ತಿಂಗಳ ಕೊಟ್ಟಿದ್ದಾರೆ, ನಾವು ಸುಮಾರು 2 ತಿಂಗಳ ಒಳಗಡೆ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಕೋಲಾರ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದ್ದು ಇದರ ಸತ್ಯಾಸತ್ಯತೆ ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಸುಧಾಕರ್, ಎಚ್ ಪಿ, ಡೆಮೊಕ್ರೆಟಿಕ್ ಟಿವಿ, ಕೋಲಾರ.